ನಮಸ್ಕಾರ ವೀಕ್ಷಕರೇ, 11 ವೀಲರ್ಸ್ ಟಿವಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ವೀಕ್ಷಕರೇ, ನಾವಿವತ್ತು ಯಾವ ಗ್ರಹ ಒಂದನೇ ಮನೆ ಸ್ಪೆಸಿಫಿಕ್ ಆಗಿ ಲಗ್ನದಲ್ಲಿ ಯಾವ್ಯಾವ ಗ್ರಹ ಇದ್ರೆ ಏನೇನ್ ಪರಿಣಾಮ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಲಗ್ನದಲ್ಲಿ ಲಗ್ನಾಧಿಪತಿ, ನೀವು ಯಾವ್ದಾದ್ರು ಲಗ್ನ ಆಯ್ತು, ಯಾವ್ದಾದ್ರು ಲಗ್ನಾಧಿಪತಿ ಆದ್ರೂ ಆಯ್ತು. ಈಗ ಕುಂಭದಲ್ಲಿ ಇದ್ರೆ ಶನಿ ಲಗ್ನಾಧಿಪತಿ ಆಗ್ತಾನೆ. ಸೊ ಈ ತರ ಶನಿ ಆದ್ರೂ ಆಯ್ತು ಪರವಾಗಿಲ್ಲ, ಲಗ್ನದಲ್ಲಿ ಲಗ್ನಾಧಿಪತಿ ಇದ್ರೆ ಅವರಿಗೆ ಒಂಥರ ಎಲ್ಲಾ ತರ ದೋಷಗಳು ಕೂಡ ನಿವಾರಣೆ. ಒಂದೊಂಥರ ಕೋಟಿ ಪುಣ್ಯ ಮಾಡಿ ಹುಟ್ಟಿರೋ ತರ ಅದು ನಮಗೆ ಕಾಪಾಡುತ್ತೆ. ಇನ್ನು ಮೊದಲನೇ ಮನೆಯಲ್ಲಿ ಸೂರ್ಯ ಇದ್ರೆ, ನಿಮ್ದು ಯಾವ್ದಾದ್ರು ಲಗ್ನ ಇದ್ರು ಆಯ್ತು, ಸೂರ್ಯ ಎಲ್ಲಾದ್ರೂ ಇರ್ಲಿ, ಅವ್ನು ಉಚ್ಚನ ನೀಚನ ಬಿಟ್ಬಿಡಿ. ಫಸ್ಟ್ ಆಫ್ ಆಲ್ ಸೂರ್ಯ ಒಂದನೇ ಮನೇಲಿದ್ರೆ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ತರ ಇರುತ್ತೆ ಅಂದ್ರೆ, ಸೂರ್ಯ ಒಂದನೇ ಮನೇಲಿದ್ರೆ ಆ ವ್ಯಕ್ತಿ ಅವನನ್ನ ಮೇಲೆ ಜಾಸ್ತಿ ಗಮನ ಇರುತ್ತೆ. ಅಂದ್ರೆ ಸೆಲ್ಫಿಶ್, ನಾನು ನಂದು ಅಥವಾ ನಮ್ದು ಅಂದ್ರೆ ಫಸ್ಟ್ ಅವ್ರ ಬಗ್ಗೆ ನಾವು ಚೆನ್ನಾಗಾಗೋಣ, ಆಮೇಲೆ ಮಿಕ್ಕಿದ್ ನೋಡೋಣ ಅನ್ನೋ ತರ ಇರುತ್ತೆ. ಇನ್ನು ಚಂದ್ರ ಒಂದನೇ ಮನೇಲಿದ್ರೆ ಒಂಥರ ಯಾವಾಗ್ಲೂ ಪೀಸ್ಫುಲ್ ಮೈಂಡ್ ಅಂತಾರಲ್ಲ ಆ ತರ ಇರುತ್ತೆ. ಇನ್ನು ಮಂಗಳ ಒಂದನೇ ಮನೇಲಿದ್ರೆ ಅವ್ರು ಯಾವಾಗ್ಲೂ ಒಂದ್ ಸ್ವಲ್ಪ ಆಕ್ರಮಣಕಾರಿ ವ್ಯಕ್ತಿತ್ವ ಅಂತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಯಾರಾದ್ರು ಏನಾದ್ರು ಅಂದ್ರೆ ಅವರಿಗೆ ತಕ್ಕ ಉತ್ತರ ಕೊಟ್ಟೆ ಕೊಡ್ತಾರೆ ಆತರ. ಇನ್ನು ಅದೇ ತರ ಬುಧ ಒಂದನೇ ಮನೇಲಿದ್ರೆ ಅವ್ರಿಗೆ ಮನೋಜಾಣ್ಮೆ, ಅಂದ್ರೆ ಟೈಮ್ ಟು ಟೈಮ್ ಏನ್ ಬುದ್ಧಿವಂತಿಕೆ ಬೇಕೋ, ಟೈಮ್ ಈಗ ಯಾವ್ದೋ ಒಂದು ಟೈಮಲ್ಲಿ ಕರೆಕ್ಟ್ ಡಿಸಿಷನ್ ತಗೋಬೇಕು ಅಂತ ಇರುತ್ತೆ, ಪಕ್ಕ ಆ ಟೈಮ್ ಕರೆಕ್ಟ್ ಆಗಿ ಡಿಸಿಷನ್ ತಗೊಂತಾರೆ. ಒಂಥರ ಕ್ಯಾಪ್ಟನ್ಸಿ ಮಾಡ್ಬೇಕಾದ್ರೆ ಇರ್ಬೇಕಲ್ಲ ಆ ತರ ಜಾಣ್ಮೆ. ಒಂದನೇ ಮನೆಯಲ್ಲಿ ಬುಧ ಇದ್ರೆ ಆರಾಮಾಗಿದ್ದೇ ಇರುತ್ತೆ. ಇನ್ನು ಒಂದನೇ ಮನೆಯಲ್ಲಿ ಗುರು ಇದ್ರೆ ಒಂಥರ ಬ್ರಾಡ್ ಮೈಂಡೆಡ್, ನಾನೊಬ್ಬಂದೇ ಅಲ್ಲ ಎಲ್ಲರದ್ದು ಆರಾಮಾಗಿರ್ಲಿ ಅನ್ನೋ ತರ ನೇಚರ್. ಇನ್ನು ಒಂದನೇ ಮನೆಯಲ್ಲಿ ಶುಕ್ರ ಇದ್ರೆ, ಒಂದನೇ ಮನೆಯಲ್ಲಿ ಶುಕ್ರ ಇದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಪ್ರೀತಿ ಪ್ರೇಮ ಇಂಥದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಕುತ್ಕೊಂತಾರೆ. ಇನ್ನು ಶನಿ ಒಂದನೇ ಮನೆಯಲ್ಲಿದ್ರೆ ಅವ್ರ ಕೆಲಸ ಯಾವಾಗ್ಲೂ ಅಚ್ಚುಕಟ್ಟಾಗಿರುತ್ತೆ. ಸೊ ಅವ್ರು ಯಾವಾಗ್ಲೂ ಕೂಡ ಒಂದ್ ಕೆಲ್ಸದ ಮೇಲೆ ಕಾನ್ಸಂಟ್ರೇಷನ್ ಇದ್ದೇ ಇರುತ್ತೆ. ಅದೇ ತರ ಇನ್ನು ರಾಹು ಒಂದನೇ ಮನೆಯಲ್ಲಿದ್ರೆ ಆ ವ್ಯಕ್ತಿಗಳು ಯಾವಾಗ್ಲೂ ಕೂಡ ಒಂದು ಹೊಸದಾಗಿ ಥಿಂಕಿಂಗ್ ನೇಚರ್ ಅಂತ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಹೊಸದಾಗಿ ಥಿಂಕಿಂಗ್ ಅಂದ್ರೆ ಯಾವ ತರ, ಏನಾದ್ರೂ ಆಯ್ತು ಹೊಸದಾಗಿ ಮಾಡೋದು, ಒಂದ್ ಸ್ವಲ್ಪ ಇನೋವೇಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ. ಇನ್ನು ಒಂದನೇ ಮನೆಯಲ್ಲಿ ಕೇತು ಇತ್ತು ಅಂದ್ರೆ ಅವರು ಬೇಗ ಬೇಗ ಬದಲಾಗ್ತಾ ಇರ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಏನೋ ಇವಾಗ ಹೇಳಿದ ಮಾತು ಇನ್ನೊಂದು ಸಮಯಕ್ಕಿರಲ್ಲ ಆತರ, ಅವರು ಬೇಗ ಬೇಗ ಅವ್ರ ಮಾತನ್ನ ಬದಲಾಯಿಸ್ತಾನೆ ಇರ್ತಾರೆ, ಅವರು ಕೂಡ ಸಮಯಕ್ಕೆ ತಕ್ಕಂಗೆ ಬದಲಾಗ್ತಾನೆ ಇರ್ತಾರೆ. ಸೊ ಇದು ಕೇತು ಒಂದನೇ ಮನೆಯಲ್ಲಿರೋ ಇದ್ರೆ ಒಂದು ಇರುವಂತಹ ಲಕ್ಷಣ. ಇದಿಷ್ಟು ಒಂದನೇ ಮನೆಯಲ್ಲಿ ಯಾವ್ಯಾವ ಗ್ರಹ ಇದ್ರೆ ಯಾವ್ಯಾವ ತರ ನೇಚರ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವ್ ಇವತ್ತು ನೋಡಿದ್ವಿ. ಮುಂದಿನ ವಿಡಿಯೋಗಳಲ್ಲಿ ಯಾವ್ಯಾವ ಗ್ರಹ ಎರಡನೇ ಮನೆಯಲ್ಲಿದ್ರೆ ಯಾವ ತರ ನೇಚರ್ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಧನ್ಯವಾದ, ನಮಸ್ಕಾರಗಳು.